ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೊನೆಗೂ ಅಂದುಕೊಂಡಂತೆ ಆಯಿತು ಪ್ರಜೆಗಳ ಆಗ್ರಹಕ್ಕೆ ಫಲಿತಾಂಶ ಲಭಿಸಿದೆ ಜನರೆಲ್ಲರೂ ಒಟ್ಟಾಗಿ ಎದುರು ತಿರುಗಿದರೆ ಎಂತಹವರಾದರೂ ಸರಿ ತಲೆ ತಗ್ಗಿಸಲೇಬೇಕು ಎಂದು ನಿರೂಪಿತವಾಗಿದೆ ಕೋಲ್ಕತ್ತಾ ಲೇಡಿ ಡಾಕ್ಟರ್ ಕೇಸಲ್ಲಿ ಮೊದಲಿನಿಂದಲೂ ಅನುಮಾನಿತನಾದ ಆರ್ಜಿಕಾರ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಸಂದೀಪ್ ಘೋಷ್ನನ್ನು ಕೊನೆಗೂ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಸಿಕ್ಕಂತಹ ಆಧಾರಗಳ ಪ್ರಕಾರ ಈ ಕೇಸಲ್ಲಿ ಸಂದೀಪ್ ಇನ್ವಾಲ್ವ್ಮೆಂಟ್ ಇರುವ ಹಾಗೆ ತಿಳಿದಿತ್ತು ಸಿಬಿಐ ಜೊತೆಗೆ ಇಡಿ ಕೂಡ ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಿದೆ ಲೇಡಿ ಡಾಕ್ಟರ್ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಯ ಕೇಸಲ್ಲಿ ಮೊದಲಿನಿಂದಲೂ ಕೂಡ ಈ ಸಂದೀಪ್ ಘೋಷ್ನನ್ನು ಎಲ್ಲರೂ ಅನುಮಾನಿಸುತ್ತಿದ್ದರು ಆಗಸ್ಟ್ ಹದಿನಾರರಿಂದ ಸಿಬಿಐ ಈ ಸಂದೀಪ್ ಘೋಷ್ನನ್ನು ವಿಚಾರಿಸುತ್ತಿದೆ ಆತನು ಈಗಾಗಲೇ ಅನೇಕ ಬಾರಿ ಮಾತು ಬದಲಿಸಿದ್ದಾನೆ ಕೇಸಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಪಾಲಿಗ್ರಾಫ್ ಟೆಸ್ಟ್ ಫಲಿತಾಂಶಗಳ ಆಧಾರದ ಮೇಲೆ ಸಂದೀಪ್ನನ್ನು ಪೂರ್ತಿ ಆಧಾರಗಳೊಂದಿಗೆ ಅರೆಸ್ಟ್ ಮಾಡಿದೆ ಸಿಬಿಐ ಈ ಸಂದೀಪ್ ಘೋಷಣೆ ಜೊತೆ ಆತನ ಅನುಚರರಾದ ಹದಿನೈದು ಮಂದಿಯನ್ನು ಕೂಡ ಸಿಬಿಐ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದೆ ಈ ಅರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿವೆ ಈ ಮೆಡಿಕಲ್ ಕಾಲೇಜನ್ನು ಪೂರ್ತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ ಬಳಿಕ ಸಿಬಿಐ ಅಧಿಕಾರಿಗಳಿಗೆ ಅಲ್ಲಿ ಅಕ್ರಮ ಮತ್ತು ಅವಿನೀತಿಗಳು ನಡೆದ ಹಾಗೆ ಹಲವು ಆಧಾರಗಳು ಲಭಿಸಿವೆ ಆದರೆ ಈ ಇನ್ವೆಸ್ಟಿಗೇಷನ್ ನಡೆದು ಈಗಾಗಲೇ ಒಂದು ವಾರ ಕಳೆದಿದೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಂಡಿಲ್ಲ ಅಷ್ಟರಲ್ಲಿಯೇ ಸಡನ್ ಆಗಿ ಈಗ ಸಂದೀಪ್ ಘೋಷ್ನನ್ನು ಅರೆಸ್ಟ್ ಮಾಡಿದ್ದಾರೆ ಈ ಸಂದೀಪ್ ಘೋಷ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಮೆಡಿಕಲ್ ಕಾಲೇಜಿಗೆ ಪ್ರಿನ್ಸಿಪಲ್ ಆದನು ಸಂದೀಪ್ ಘೋಷ್ ಅರೆಸ್ಟ್ ಆದ ನಂತರ ಲೇಡಿ ಡಾಕ್ಟರ್ ಅತ್ಯಾಚಾರದ ಕೇಸಲ್ಲಿ ಮತ್ತಷ್ಟು ಜನರ ಹೆಸರುಗಳು ಕೇಳಿಬರುತ್ತಿವೆ ಅವರನ್ನು ಕೂಡ ಸಿಬಿಐ ಅತಿ ಬೇಗನೆ ಅರೆಸ್ಟ್ ಮಾಡಲಿದ್ದಾರೆ ಅಷ್ಟೇ ಅಲ್ಲದೆ ಈ ಕೇಸಲ್ಲಿ ಕ್ರಿಮಿನಲ್ ಗಳಾಗಿ ಯಾರಾದರೆ ಆಧಾರಗಳ ಜೊತೆ ಸಿಕ್ಕಿ ಬೀಳುತ್ತಾರೋ ಅವರಿಗೆ ಖಚಿತವಾಗಿ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ ಆದರೆ ಈಗೀಗ ಈ ಡಾಕ್ಟರ್ ಕೇಸ್ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ವೈರಲ್ ಆಗಿತ್ತು ಅದನ್ನು ನೋಡಿ ಅಧಿಕಾರಿಗಳು ಕೂಡ ಶಾಕ್ ಆಗಿದ್ದರು ಟಿಎಂಸಿ ಪಾರ್ಟಿಗೆ ಸಂಬಂಧಿಸಿದ ಒಬ್ಬ ವ್ಯಕ್ತಿ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರುವ ಹಾಗೆ ವಿಡಿಯೋ ವೈರಲ್ ಆಗಿದೆ ಅಷ್ಟೇ ಅಲ್ಲದೆ ಆ ವ್ಯಕ್ತಿ ಈ ಸಂದೀಪ್ ಘೋಷಣ ಆಪ್ತ ಸ್ನೇಹಿತ ಆ ವ್ಯಕ್ತಿಯ ಬಗ್ಗೆ ನಿಮಗೆ ತಿಳಿದರೆ ನಿಮಗೂ ಕೂಡ ಆತನು ಮಹಾಪಾಪಿ ಎಂದೆನಿಸುತ್ತದೆ ಈಗ ಸಂದೀಪ್ ಅನುಚರರನ್ನು ಒಬ್ಬೊಬ್ಬರನ್ನಾಗಿ ಕಸ್ಟಡಿಗೆ ತೆಗೆದುಕೊಳ್ಳುತ್ತಿದ್ದಾರೆ ಸಿಬಿಐ ಈ ಸಂದೀಪ್ ಅನುಚರರೆಲ್ಲರೂ ಕೂಡ ಪಕ್ಕಾ ಕಳ್ಳರು ನಂಬರ್ ಒನ್ ಬೇವರ್ಸಿಗಳು ಎಂದು ಹೇಳಬಹುದು ಅಮಾಯಕರಾದ ಜೂನಿಯರ್ ಡಾಕ್ಟರ್ ಗಳನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಯ ಮಾಡಿ ಅವರನ್ನು ಬಲಿಪಶುಗಳಾಗಿ ಮಾಡುತ್ತಿದ್ದರು ಆದರೆ ಈಗ ಈ ಜೂನಿಯರ್ ಲೇಡಿ ಡಾಕ್ಟರ್ ಹತ್ಯೆಯ ನಂತರ ಇವರೆಲ್ಲರ ಪಾಪದ ಕೊಡ ತುಂಬಿದೆ ಅತಿ ಶೀಘ್ರದಲ್ಲಿಯೇ ಈ ಡಾಕ್ಟರ್ ಯುವತಿಯ ಕೇಸಲ್ಲಿ ಇನ್ವಾಲ್ವ್ ಆದ ನಿಜವಾದ ಅಪರಾಧಿಗಳಿಗೆ ಮರಣದಂಡನೆ ಬೀಳಲಿದೆ ಇಲ್ಲಿಯವರೆಗೂ ಸಿಬಿಐ ನಲವತ್ತೇಳು ಮಂದಿಯನ್ನು ವಿಚಾರಿಸಿದೆ ಅವರಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಕೆಲವರಿದ್ದಾರೆ ಹತ್ತಕ್ಕೂ ಹೆಚ್ಚಿನ ಜನರಿಗೆ ಟೆಸ್ಟ್ ಟೆಸ್ಟ್ಗಳು ಕೂಡ ಮುಗಿದಿದೆ ಇವರೆಲ್ಲರಿಗೂ ಮುಖ್ಯಸ್ಥನಾದ ಸಂದೀಪ್ಗೆ ಮಾತ್ರ ಇಲ್ಲಿಯವರೆಗೂ ಅನೇಕ ಪಾಲಿಗ್ರಾಫ್ ಟೆಸ್ಟ್ ಮತ್ತು ಇತರ ಟೆಸ್ಟ್ಗಳನ್ನು ಮಾಡಿದ್ದಾರೆ ಸರಿಸುಮಾರು ಹದಿಮೂರು ಸಾರಿ ಟೆಸ್ಟ್ಗಳು ಮಾಡಿದ್ದಾರೆಂದು ಅಧಿಕೃತ ಮೂಲಗಳಿಂದ ತಿಳಿದು ಬಂದಿದೆ ಆದರೆ ಈಗ ಮತ್ತೊಬ್ಬ ಆರೋಪಿಯನ್ನು ಕೂಡ ಅನುಮಾನಿಸಬೇಕಾದರೆ ಈ ಕೇಸಲ್ಲಿ ಹೊಸ ಟ್ವಿಸ್ಟ್ ಬಂದಿದೆ ಸ್ವತಃ ಅಪರಾಧಿಗಳೇ ತಮ್ಮ ಬಲೆಯಲ್ಲಿ ಬೀಳುವ ಹಾಗೆ ಸಿಬಿಐ ಗಟ್ಟಿಯಾಗಿ ಪ್ಲಾನ್ ಹಾಕಿದೆ ಹೊಸ ವಿಡಿಯೋಗಳ ವಿಚಾರಣೆಗಳ ಪ್ರಕಾರ ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ತಿಳಿದು ಬರುತ್ತಿದೆ ಈ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಖತರ್ನಾಕ್ ಸಂದೀಪ್ ಘೋಷ್ ಅವಯವಗಳ ಮಾರಾಟದಂದೇ ವ್ಯಾಪಾರ ಮಾಡುತ್ತಿರುತ್ತಾನೆ ಈತನು ಬಾಂಗ್ಲಾದೇಶದಲ್ಲಿ ಈ ವ್ಯಾಪಾರವನ್ನು ಮುಂದುವರೆಸುತ್ತಿದ್ದನು ಎಂದು ತಿಳಿದಿದೆ ಈ ವಿಷಯ ತಿಳಿದ ಲೇಡಿ ಡಾಕ್ಟರ್ ಯುವತಿಯನ್ನು ಆತನು ಬ್ಲಾಕ್ ಮೇಲ್ ಮಾಡುತ್ತಿದ್ದನು ಅಷ್ಟೇ ಅಲ್ಲದೆ ಆತನ ಮಾತುಗಳನ್ನು ಕೇಳುವಂತಹ ಡಾಕ್ಟರ್ ಗಳ ಒಂದು ಗ್ಯಾಂಗನ್ನು ಕ್ರಿಯೇಟ್ ಮಾಡಿ ಅವರಿಂದ ವಸೂಲಿ ಮಾಡಿಸುತ್ತಿದ್ದನು ಈ ಗ್ಯಾಂಗ್ ಅಲ್ಲಿ ಹದಿನೈದು ಮಂದಿ ಡಾಕ್ಟರ್ಗಳಿದ್ದಾರೆಂದು ತಿಳಿದು ಬಂದಿದ್ದು ಅವರ ಗೆಸ್ಟ್ ಹೌಸ್ ಗಳಿಗೆ ಅಂದವಾದ ಯುವತಿಯರು ಬರುತ್ತಿದ್ದರು ಅವರಿಗೆ ಮದ್ಯಪಾನ ಮಾಡಿಸಿ ಮಾಡಬಾರದ ಕೆಲಸಗಳನ್ನು ಅವರಿಂದ ಮಾಡಿಸುತ್ತಿದ್ದರು ಈ ಗ್ಯಾಂಗ್ನವರು ಇನ್ನಿತರ ಮೆಡಿಕಲ್ ವಿದ್ಯಾರ್ಥಿಗಳ ಬಳಿ ಹಣ ವಸೂಲಿ ಮಾಡುತ್ತಿದ್ದರು ಮೆಡಿಕಲ್ ಸ್ಟೂಡೆಂಟ್ಸ್ ತಪ್ಪು ಕೆಲಸಗಳನ್ನು ಮಾಡಲು ಮತ್ತು ಅನೈತಿಕ ಚಟುವಟಿಕೆಗಳನ್ನು ಮುಂದುವರಿಸಲು ಈ ಗ್ಯಾಂಗ್ ಪ್ರೋತ್ಸಾಹ ನೀಡುತ್ತಿತ್ತು ಸ್ನೇಹಿತರೆ ಸಂದೀಪ್ ಘೋಷ್ ಬಳಿ ಅವನೀತಿ ಹಣ ಬೇಕಾದಷ್ಟಿದೆ ಟಿಎಂಸಿ ಪಾರ್ಟಿಗೂ ಕೂಡ ಫಂಡ್ ನೀಡುತ್ತಿದ್ದರು ಎಂಬ ಅಂಶಗಳು ಬಯಲಾಗಿವೆ ಆದ್ದರಿಂದಲೇ ಯಾರೂ ಕೂಡ ಈತನಿಗೆ ವಿರುದ್ಧವಾಗಿ ಮಾತಾಡುವುದಿಲ್ಲ ಒಂದು ವೇಳೆ ಮಾತಾಡಿದರೆ ಅವರ ಕತೆ ಮುಗಿಯಿತು ಎಂದರ್ಥ ಈ ವಿಷಯವನ್ನು ಅದೇ ಆಸ್ಪತ್ರೆಗೆ ಸೇರಿದ ಸಿಬ್ಬಂದಿಯೊಬ್ಬರು ಬಹಿರಂಗಗೊಳಿಸಿದ್ದಾರೆ ಸ್ನೇಹಿತರೆ ಈ ಕೇಸಲ್ಲಿ ಪಾಸಿಟಿವ್ ವಿಷಯವೇನೆಂದರೆ ಸಿಬಿಐ ಅತಿ ಬೇಗನೆ ಈ ಕೇಸನ್ನು ಕ್ಲೋಸ್ ಮಾಡುತ್ತಿದೆ ಚಾರ್ಜ್ ಶೀಟ್ ಕೂಡ ಬೇಗನೆ ಸಲ್ಲಿಸುತ್ತಾರೆ ಆದ್ದರಿಂದ ಈ ಕೇಸಲ್ಲಿ ಯಾರಾದರೆ ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರ ಭಾಗವತ ಬಯಲಿಗೆ ಬರಲಿದೆ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರುವ ಇನ್ನಿತರ ರಾಜಕೀಯ ವ್ಯಕ್ತಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ಸಂಜಯ್ ರಾಯ್ನನ್ನು ಈ ಕೇಸಲ್ಲಿ ಫಿಟ್ ಮಾಡಿ ನಾವು ಈಸಿಯಾಗಿ ಸೇಫ್ ಆಗಬಹುದು ಎಂದು ಭಾವಿಸಿದ್ದರು ಆದರೆ ಸಿಬಿಐ ಅಧಿಕಾರಿಗಳು ಮಾತ್ರ ಈ ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಬಹಳಷ್ಟು ವಿಷಯಗಳನ್ನು ಆಧಾರಗಳ ಸಹಿತ ಬಯಲಿಗೆಳೆಯುತ್ತಿದ್ದಾರೆ ಇನ್ನು ಪ್ರಜೆಗಳ ಸಂರಕ್ಷಣೆಗೋಸ್ಕರವೇ ಇದ್ದ ಕೆಲವು ಪೊಲೀಸರು ಕೂಡ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರುವ ಹಾಗೆ ತಿಳಿದು ಬಂದಿದೆ ಈಗಾಗಲೇ ಪೊಲೀಸರು ಅಪರಾಧಿಗಳ ಜೊತೆ ಕೈ ಜೋಡಿಸಿ ಅನೇಕ ಆಧಾರಗಳನ್ನು ನಾಶ ಮಾಡಿದ್ದಾರೆ ಕ್ರೈಂ ನಡೆದ ಆ ದಿನ ಪೊಲೀಸರು ಬಂದ ನಂತರ ತಕ್ಷಣವೇ ಸಂದೀಪ್ ಘೋಷ್ ಕೂಡ ಅಲ್ಲಿಗೆ ಬಂದರು ಅಲ್ಲಿ ಪೊಲೀಸರು ಫಿಂಗರ್ ಪ್ರಿಂಟ್ ಆಧಾರವನ್ನು ತೆಗೆದುಕೊಳ್ಳಲು ಒಬ್ಬ ಟ್ರೈನಿ ಡಾಕ್ಟರನ್ನು ನೇಮಿಸಿದ್ದರು ಆತನು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಎಂದು ಹೇಳುತ್ತಿದ್ದಾರೆ ಆದರೆ ಆತನು ಕೂಡ ಈ ಸಂದೀಪ್ನ ಅನುಚರಣೆ ಆದ್ದರಿಂದಲೇ ಪ್ರಮುಖವಾಗಿ ಮಾಯ ಮಾಡಬೇಕಾಗಿರುವುದನ್ನು ಆ ದಿನವೇ ಮಾಯ ಮಾಡಿದ್ದನು ಆತನು ಕೆಲವು ಮಂದಿ ರಾಜಕೀಯ ಕುಳ್ಳಗಳು ಕೂಡ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರುವುದರಿಂದಲೇ ಈ ಕೇಸಲ್ಲಿ ಪ್ರಮುಖ ಆಧಾರಗಳು ಪೊಲೀಸರಿಗೆ ಸಿಗದೆ ಕ್ರೈಮ್ ಸೀನ್ ಅನ್ನು ನಾಶ ಮಾಡಿದ್ದಾರೆ ಒಂದು ವೇಳೆ ಅವರೆಲ್ಲರೂ ಸೇರಿ ಹಾಗೆ ಮಾಡದಿದ್ದರೆ ಈಗಾಗಲೇ ಅಪರಾಧಿಗಳನ್ನು ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡುತ್ತಿದ್ದರು ಈ ಸಂಪೂರ್ಣ ಆಸ್ಪತ್ರೆಯೇ ಈ ಕೇಸ್ಗೆ ಇನ್ವಾಲ್ವ್ ಆಗಿದೆ ಎಂಬ ಅನುಮಾನಗಳು ಬಲವಾಗಿವೆ ಏಕೆಂದರೆ ಆ ಯುವತಿ ಅದೇ ಆಸ್ಪತ್ರೆಯಲ್ಲಿ ಅಷ್ಟು ದಾರುಣವಾಗಿ ಕೊಲ್ಲಲ್ಪಟ್ಟಿದ್ದರೂ ಕೂಡ ಆಕೆಯ ಪೋಷಕರಿಗೆ ಕರೆ ಮಾಡಿ ಮೊದಲಿಗೆ ಆಕೆಗೆ ಹುಷಾರಿಲ್ಲವೆಂದು ನಂತರ ಆಕೆ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಆಸ್ಪತ್ರೆಯ ಸಿಬ್ಬಂದಿ ಹೇಳಿತ್ತು ಆದರೆ ತಮ್ಮ ಮಗಳು ಎಂತಹವಳೆಂದು ಆ ಪೋಷಕರಿಗೆ ಗೊತ್ತಿತ್ತು ಆಕೆ ಅದಾಗಲೇ ಆ ಹಿಂದಿನ ರಾತ್ರಿ ಊಟದ ನಂತರ ಮನೆಗೆ ಕರೆ ಮಾಡಿ ತಂದೆ ತಾಯಿಯರ ಜೊತೆ ಆಕೆ ಮಾತಾಡಿದ್ದಳು ಕೂಡ ಆದ್ದರಿಂದಲೇ ಅವರು ಆಸ್ಪತ್ರೆಯವರ ಮಾತುಗಳಿಗೆ ಗಡಿಬಿಡಿಯಾಗಿ ಓಡಿ ಬಂದಿದ್ದರು ಆನಂತರವೂ ಕೂಡ ಅವರ ಮಗಳನ್ನು ಅವರಿಗೆ ತೋರಿಸಲು ಮೂರು ಗಂಟೆಗಳ ಕಾಲ ಕಾಯಿಸಿದ ವಿಷಯ ಈಗಾಗಲೇ ನಮಗೆ ತಿಳಿದಿದ್ದು ಇದರಿಂದಲೇ ತಿಳಿಯುತ್ತದಲ್ಲವೇ ಆಸ್ಪತ್ರೆ ಮತ್ತು ಮ್ಯಾನೇಜ್ಮೆಂಟ್ ಎಂತಹುದು ಎಂದು ಇದರ ಆಧಾರದ ಮೇಲೆ ಈ ಕೇಸಲ್ಲಿ ಬಡಾಬಾಬಾಗಳ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡವಿದೆ ಎಂದು ಎಲ್ಲರಿಗೂ ಅರ್ಥವಾಗುತ್ತದೆ ಈಗ ಈ ಕೇಸಲ್ಲಿ ಆ ಬಡಾಬಾಬಾಗಳಲ್ಲಿ ಒಬ್ಬರನ್ನು ಸಿಬಿಐ ಅರೆಸ್ಟ್ ಮಾಡಿದೆ ಎಂದು ಹೇಳುತ್ತಿದ್ದಾರೆ ಹಾಗಾದರೆ ಆತನು ಯಾರು ಆತನಿಗೂ ಈ ಕೇಸ್ಗೂ ಏನು ಸಂಬಂಧ ಆತನ ರಹಸ್ಯವು ಲೇಡಿ ಡಾಕ್ಟರ್ ಯುವತಿಗೆ ತಿಳಿದಿತ್ತ ಇಂತಹ ವಿಷಯಗಳೆಲ್ಲವನ್ನೂ ಕೂಡ ಆಧಾರಗಳ ಸಹಿತ ನಿಮ್ಮ ಮುಂದೆ ತರುತ್ತಿದ್ದೇವೆ ಕೇಳಿ ಸ್ನೇಹಿತರೆ ಈ ಕೇಸಲ್ಲಿ ಹೊಸದಾಗಿ ಸಿಕ್ಕಿಬಿದ್ದಿರುವ ಮತ್ತು ಎಲ್ಲರೂ ಮಾತಾಡಿಕೊಳ್ಳುತ್ತಿರುವ ಆ ವ್ಯಕ್ತಿಯ ಹೆಸರು ಮುಸ್ತಾಪಿಸುರ್ ರೆಹಮಾನ್ ನಿಜ ಹೇಳಬೇಕೆಂದರೆ ಈತನು ಆ ಮೆಡಿಕಲ್ ಕಾಲೇಜಿಗೆ ಸೇರಿದವನಲ್ಲ ಆದರೆ ಆ ಕಾಲೇಜಿಗೆ ರೌಡಿಗಳನ್ನು ಕರೆತಂದು ಹುಡುಗಿಯರನ್ನು ರ್ಯಾಗಿಂಗ್ ಮಾಡುತ್ತಿದ್ದನು ಸುಂದರವಾದ ಮೆಡಿಕಲ್ ವಿದ್ಯಾರ್ಥಿಗಳನ್ನು ಗೆಸ್ಟ್ ಹೌಸ್ಗೆ ಕರೆದೊಯ್ದು ಅವರೊಂದಿಗೆ ಐಟಂ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿಸುತ್ತಿದ್ದನು ಈತನು ಒಂಬತ್ತು ವರ್ಷಗಳ ಹಿಂದೆ ಇದೇ ಮೆಡಿಕಲ್ ಕಾಲೇಜಿನಲ್ಲಿ ಡಿಗ್ರಿ ಪಡೆದುಕೊಂಡಿದ್ದಾನೆ ವಿದ್ಯಾಭ್ಯಾಸ ಮುಗಿದ ನಂತರವೂ ಕೂಡ ಆತನು ಅಲ್ಲೇ ಇದ್ದು ಕಾಲೇಜಿನ ಇನ್ನಿತರ ವಿಷಯಗಳಲ್ಲಿ ತಲೆ ಹಾಕುತ್ತಿದ್ದನು ಜೂನಿಯರ್ ಡಾಕ್ಟರ್ಗಳನ್ನು ಹೆದರಿಸಿ ಅವರಿಂದ ಅನೇಕ ದಾರುಣಗಳನ್ನು ಮಾಡಿಸುತ್ತಿದ್ದನು ಇತ್ತೀಚೆಗೆ ಈ ಸಂದೀಪ್ ಘೋಷ್ನೊಂದಿಗೆ ಕೈ ಕೈ ಮಿಲಾಯಿಸಿದ್ದು ಶವಗಳ ಅವಯವಗಳನ್ನು ಮಾರಾಟ ಮಾಡುವ ದಂಧೆಯನ್ನು ಕೂಡ ಮಾಡುತ್ತಿದ್ದರು ಈ ವಿಷಯಗಳನ್ನು ವಿರೋಧಿಸಿ ಯಾರಾದರೂ ಜೂನಿಯರ್ ಡಾಕ್ಟರ್ಗಳು ಬಾಯಿಬಿಟ್ಟರೆ ಅವರನ್ನು ಹೆದರಿಸುತ್ತಿದ್ದನು ಅದಕ್ಕೂ ಮೀರಿ ಯಾರಾದರೂ ಇವರ ಮೇಲೆ ಕಂಪ್ಲೇಂಟ್ ಮಾಡಿದರೂ ಕೂಡ ಯಾವುದೇ ರೀತಿಯ ಲಾಭವಿರುತ್ತಿರಲಿಲ್ಲ ಸಿಂಪಲ್ ಆಗಿ ಹೇಳಬೇಕೆಂದರೆ ಕಾಲೇಜಿನಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು ಕೂಡ ಈತನೇ ಕಂಟ್ರೋಲ್ ಮಾಡುತ್ತಿದ್ದನು ಈತನ ಜೊತೆ ಮತ್ತೊಬ್ಬ ಸಂದೀಪ್ ಆಪ್ತನು ಕೂಡ ಈಗ ಸಿಬಿಐ ಕಸ್ಟಡಿಯಲ್ಲಿದ್ದಾನೆ ಆತನು ಒಬ್ಬ ಡಾಕ್ಟರ್ ಆತನ ಹೆಸರು ಡಾಕ್ಟರ್ ದೇವಾಸಿ ಸೋಮ್ ಆತನಿಗೂ ಕೂಡ ಈ ಮೆಡಿಕಲ್ ಕಾಲೇಜಿನೊಂದಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಆತನು ಈ ಕ್ರೈಮ್ ನಡೆದ ಆ ರಾತ್ರಿ ಅದೇ ಆಸ್ಪತ್ರೆಯಲ್ಲಿರುವ ಹಾಗೆ ಸಮಾಚಾರಗಳು ತಿಳಿದು ಬಂದಿವೆ ಈ ಕಾಲೇಜಿನೊಂದಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲದ ಆ ಡಾಕ್ಟರ್ ಅಲ್ಲಿ ಏನು ಮಾಡುತ್ತಿದ್ದ ಎಂಬ ಅನೇಕ ಸಂದೇಹಗಳು ಮೂಡುತ್ತಿವೆ ಸ್ನೇಹಿತರೆ ಒಟ್ಟಾರೆಯಾಗಿ ಕೆದಕಿದಷ್ಟು ಬಲವಾದ ಸಾಕ್ಷ್ಯಗಳು ಸಿಬಿಐಗೆ ಸಿಗುತ್ತಿವೆ ಸಿಬಿಐ ಎಲ್ಲವನ್ನೂ ಕಲೆ ಹಾಕಿ ಅತಿ ಬೇಗನೆ ಕೋರ್ಟ್ಗೆ ರಿಪೋರ್ಟ್ ಮಾಡಲಿದೆ ಸ್ನೇಹಿತರೆ ಈ ಕೇಸಲ್ಲಿ ಭಾಗಿಯಾಗಿರುವ ನಿಜವಾದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕೆಂದು ಮತ್ತು ಡಾಕ್ಟರ್ ಯುವತಿಗೆ ನ್ಯಾಯ ಸಿಗಲೇಬೇಕೆಂದು ನಾವೆಲ್ಲರೂ ಕೋರಿಕೊಳ್ಳೋಣ ಈ ಕೇಸ್ಗೆ ಸಂಬಂಧಿಸಿದ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು